ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನ ಗುರುಜಿಯವ್ರ ಕಡೆಯಿಂದ ನಾವು ನಿಮಗೆ ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಲಲಿತಾ ಸಹಸ್ರನಾಮ ಅಂದರೆ ಏನು ಲಲಿತಾ ಸಹಸ್ರನಾಮದ ಹಿನ್ನೆಲೆ ಏನು ಅದರ ರಚನೆ ಹೇಗಾಯಿತು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಶ್ರೀರಾಮಕೃಷ್ಣ ಶಾಸ್ತ್ರಿಯವರು ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಮ್ಮ ಕಾತ್ಯಾಯನಾಯಿ ವಿದ್ಮಹೆ ಕನ್ಯಾಕುಮಾರಿ ಧೀಮೇಹಿ ತನ್ನೋ ಇನ್ನು ವೀಕ್ಷಕರೇ ಲಲಿತಾ ಸಹಸ್ರನಾಮದ ಹಿನ್ನೆಲೆ ಏನಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯಿತು ಇನ್ನು ಈ ಲಲಿತಾ ಸಹಸ್ರನಾಮದ ರಚನೆ ಹೇಗಾಯ್ತು ಈ ವಾಗ್ದೇಹಿಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ಅಂತ ಕಳೆದ ಸಂಚಿಕೆಯಲ್ಲಿ ನಮಗೆ ಹೇಳಿದ್ರು ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ ವಾಗ್ದೇವಿಗಳು ಅಂದ್ರೆ ವಾಕ್ ಮಾತು ಶಬ್ದ ಈ ವಾಗ್ದೇವಿಗಳು ಅಂತಂತಕ್ಕಂತಹ ಈ ದೇವಿಯರನ್ನ ಅಮ್ಮನವರು ಸೃಷ್ಟಿ ಮಾಡಿಲ್ಲದೆ ಇದ್ದಿದ್ದರೆ ನನಗಾಗಲಿ ನಿಮಗಾಗಲಿ ಇನ್ನೊಬ್ರಿಗಾಗಲಿ ಮತ್ತೊಬ್ರಿಗಾಗಲಿ ಏನು ಜ್ಞಾನನೂ ಇಲ್ಲ ಎಂಥದೂ ಇಲ್ಲ ಈ ಬೋರ್ಡ್ ಇದ್ದಾಗ ಇರ್ತಿದ್ವಿ ನಾವು ಗೊತ್ತಾಗ್ತಾ ಇದೆಯಾ ಅಷ್ಟು ಶಕ್ತಿಯಾಗೂ ಇರ್ತಕ್ಕಂತಹ ವಶಿನ್ಯಾದಿ ದೇವತೆಗಳು ಈ ವಶಿನ್ಯಾದಿ ದೇವತೆಗಳು ಅಂದರೆ ಯಾರು ಅಂದರೆ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಅವರ ಹೆಸರುಗಳನ್ನು ಹೇಳಬೇಕು ಯಾಕೆಂದರೆ ನಾವಿವತ್ತೇನು ಅಂದರೆ ಅವರಿಂದನೇ ಅಂತ ಹೇಳಬೇಕು ವಶಿನ್ಯಾದ ದೇವತೆಗಳು ಯಾರು ಅಂದರೆ ಎಂಟು ದೇವಿಯರು ಅವರು ಹೆಂಗೆ ಬಂದರು ಅಂದರೆ ಅಮ್ಮನವರು ತನ್ನ ಒಳಗಿರ್ತಕ್ಕಂತಹ ಶಕ್ತಿಯಿಂದ ಬಿಳಿಯ ಬಣ್ಣದಾಗಿರ್ತಕ್ಕಂತಹ ಕಿರಣಗಳನ್ನು ಹೊರಗಡೆ ಬಿಡ್ತಾಳಂತೆ ಜಗದಂಬೆ ಅಂಬಿಕೆ ಲಲಿತಾ ತ್ರಿಪುರ ಸುಂದರಿ ಎಂಟು ಬಿಳಿ ಬಣ್ಣದ ಕಿರಣಗಳನ್ನು ಹೊರಗಡೆ ಬಿಡ್ತಾಳೆ ಅವರೇ ಈ ವಶಿನ್ಯಾದಿ ದೇವತೆಗಳು ವಶಿನ್ಯಾದಿ ದೇವತೆಗಳು ಈ ವಶಿನ್ಯಾದಿ ದೇವತೆಗಳು ಈಚೆ ಬಂದ ಮೇಲೆ ಅವರೇ ದೇವತೆಗಳಾಗಿಬಿಡ್ತಾರೆ ಯಾಕೆಂದರೆ ಅಮ್ಮನವರ ಶಕ್ತಿಯಿಂದ ಬಂದ ಮೇಲೆ ಅವರು ಕೂಡ ಅಮ್ಮನವರ ಸ್ವರೂಪನೇ ಹಿಂದೆ ನಾವು ಹೇಳಿದ್ವಿ ಅಂಬಿಕೆ ವಿಧವಾಗಿರ್ತಕ್ಕಂಥ ರೂಪದಲ್ಲಿ ತನ್ನ ಶಕ್ತಿಯನ್ನು ಹೊರಗಡೆ ಬಿಟ್ಲು ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ಅವರಿರ್ತಕ್ಕಂತಹ ಒಂದು ಸ್ಟ್ರಕ್ಚರ್ಸ್ ಈಗ ಬ್ರಾಹ್ಮಿ ಅಂದರೆ ಬ್ರಹ್ಮನ ಒಂದು ಕ ಆಕಾರದಲ್ಲಿದ್ದವರು ಮಾಹೇಶ್ವರಿ ಅಂದರೆ ಈಶ್ವರನ ರೂಪದಲ್ಲಿದ್ದವರು ವೈಷ್ಣವೆಂದರೆ ವಿಷ್ಣು ರೂಪದಲ್ಲಿದ್ದವರು ಹಾಗೆ ಅಂತ ಹೇಳಿ ಹಾಗೆ ಜಗನ್ಮಾತೆ ತನ್ನಲ್ಲಿರ್ತಕ್ಕಂತಹ ಒಂದು ಬಿಳಿಯಾಗಿರ್ತಕ್ಕಂತಹ ಒಂದು ವರ್ಣದಿಂದ ಬೆಳಕಿನಿಂದ ಈ ಒಂದು ವಶಿನ್ಯಾದಿ ದೇವತೆಗಳನ್ನು ಅವರು ಸೃಷ್ಟಿ ಮಾಡಿದ್ದಾಳೆ ಅದೇ ಶಕ್ತಿ ಅವರೇ ಶಕ್ತಿ ಅವ್ರ ಹೆಸರುಗಳೇನು ಅಂತಂದರೆ ದಯವಿಟ್ಟು ವೀಕ್ಷಕರು ಇದನ್ನು ರಿಪೀಟ್ ಮಾಡಿದ್ರು ಭಾಳ ಸಂತೋಷ ಯಾಕೆಂತಂದರೆ ತುಂಬ ತುಂಬ ಶಕ್ತಿವಂತರಾಗಿರ್ತಕ್ಕಂಥ ಈ ದೇವತೆಗಳು ಯಾರ್ಯಾರು ಅಂದರೆ ವಶಿನಿ ಕಾಮೇಶ್ವರಿ ಮೋದಿನಿ ಬಿಮಲೆ ಅರುಣಿ ಜೈನಿ ಸರ್ವೇಶ್ವರಿ ಕೌಳಿನಿ ಇವರು ಎಂಟು ಜನ ಇವರು ಏನು ಇವ್ರ ಶಕ್ತಿ ಏನು ಅದನ್ನು ನಾನು ಡೀಟೇಲ್ ಆಗಮೇಲೆ ಹೇಳ್ತಾ ಹೋಗ್ತೇನೆ ಯಾಕೆಂದರೆ ನಾವು ಇವ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡ್ರೇ ಆ ಲಲಿತಾ ಸಹಸ್ರನಾಮಕ್ಕಿರೋ ಶಕ್ತಿ ನಮಗೆ ಗೊತ್ತಾಗುತ್ತೆ ಸುಮ್ಮನೆ ಲಲಿತಾ ಸಹಸ್ರನಾಮ ಅಂತ ಅನ್ನೋದಕ್ಕಿಂತ ಹ್ಯಾಕ್ ಬಂತು ಏನು ಇದರಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ನಾವು ವಿವರವಾಗಿ ಹೇಳ್ತಾ ಹೋಗೋಣ ವಶನ್ಯಾದಿ ವಾಗ್ದೇವತೆಗಳು ಜಗದಂಬಿ ಹೊರಸೂಸಿರ್ತಕ್ಕಂತಹ ಬಿಳಿಯಾಗಿರ್ತಕ್ಕಂತಹ ಕಿರಣಗಳಿಂದ ಬಂದರು ಈ ವಶಿನ್ಯಾದಿ ದೇವತೆಗಳೇ ಈ ಲಲಿತಾ ಸಹಸ್ರನಾಮವನ್ನು ನಮಗೆ ಅನುಗ್ರಹಿಸಿತ್ತು ಇವರು ಎಲ್ಲಿದ್ದಾರೆ ಅಂದರೆ ಶ್ರೀಚಕ್ರ ಏನಿದೆ ಅಮ್ಮನವ್ರು ಇರ್ತಕ್ಕಂಥದ್ದೇ ಅವನ ಶ್ರೀಚಕ್ರ ಅಂತ ಹೇಳಿದೆ ಆ ಶ್ರೀಚಕ್ರದಲ್ಲಿ ಎಂಟು ಕೋನಗಳಿರ್ತಕ್ಕಂತಹ ಒಂದು ಜಾಗ ಅಷ್ಟಕೋನಗಳು ಆ ಒಂದು ಅಷ್ಟಕೋನಗಳಲ್ಲಿ ಆ ಜಗದಂಬಿಕೆಯ ಸುತ್ತ ಅವರು ಇರ್ತಾರೆ ಹೋದ ಎಪಿಸೋಡಲ್ಲೂ ಹೇಳಿದಂಗೆ ಜ್ಞಾಪಕ ನನಗೆ ಅಲ್ವಾ ಅವರು ಅಲ್ಲಿರ್ತಕ್ಕಂಥದ್ದು ಅವರು ಏನಂತಾರೆ ಅಂತಂತಂದರೆ ಇವರ ಅನುಗ್ರಹ ಇಲ್ಲದೇ ಇದ್ರೆ ನಾವು ಉಚ್ಚರಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಆಶ್ಚರ್ಯ ಆಗುತ್ತಲ್ಲ ಅಲ್ವಾ ವಿ ಅವ್ರಿಗೆ ನಾವು ಉಚ್ಚರಿಸೋದಕ್ಕೆ ಕೂಡ ಸಾಧ್ಯವಿಲ್ಲ ಆಮೇಲೆ ನಾವು ಯಾವಾಗ ಉಚ್ಚರಿಸೋಕ್ಕೆ ಸಾಧ್ಯ ಇಲ್ಲ ತಿಳ್ಕೊಡೋದಕ್ಕೆ ಕೂಡ ನಮಗೆ ಸಾಧ್ಯನೇ ಇಲ್ಲ ಏನಾದರೂ ಹೇಳಿದ್ದು ಕೇಳೋದು ಅಥವಾ ಉಚ್ಚರಿಸೋದಕ್ಕೆ ಬಂದರೆ ತಾನೇ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಅದಷ್ಟಕ್ಕೂ ರೆಸ್ಪಾನ್ಸಿಬಿಲಿಟಿ ಯಾರು ಅಂದರೆ ಇವರುಗಳೇನೆ ಯಾರು ವಶಿನ್ಯಾದಿ ದೇವತೆಗಳು ಸೃಷ್ಟಿಯಲ್ಲಿ ಯಾರಾದರೂ ಜ್ಞಾನವನ್ನು ಹೊಂದಬೇಕು ಸೃಷ್ಟಿಯಲ್ಲಿ ಜ್ಞಾನ ಅಂದರೆ ಬರೀ ಒಂದೇ ಅಲ್ಲ ಎಲ್ಲ ರೀತಿಯ ಜ್ಞಾನಗಳು ಯಾವುದೇ ರೀತಿಯ ಜ್ಞಾನ ಇರ್ಬೋದು ಅಂತಹ ಜ್ಞಾನವನ್ನು ಹೊಂದಬೇಕು ಅಂತಂತಂದರೆ ಇವರ ಅನುಗ್ರಹ ಕಂಪಲ್ಸರಿ ಇರಲೇಬೇಕಾಗತ್ತೆ ಆಮೇಲೆ ಇದು ಬರೀ ಪಾರಮಾರ್ಥಿಕಕ್ಕೂ ಅಲ್ಲದೆ ಭೌತಿಕವಾಗಿ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ದೇವತೆಗಳು ನೋಡಿ ನಾವು ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರ ಅನುಗ್ರಹ ನಾನು ಒಂದು ಹೇಳ್ತೀನಿ ಕೇಳಿ ಎಲ್ಲಿ ಎಲ್ಲಿ ಈ ಲಲಿತಾ ಸಹಸ್ರನಾಮದ ಬಗ್ಗೆ ಮಾತಾಡ್ತಾರೋ ಎಲ್ಲಿ ಎಲ್ಲಿ ಈ ವಶನ್ಯಾದಿ ದೇವತೆಗಳ ಬಗ್ಗೆ ಮಾತಾಡ್ತಾರೋ ಅಲ್ಲಿ ನಿಮಗೆ ಅಗೋಚರವಾಗಿ ಅನೇಕ ಜನ ದೇವಾನು ದೇವತೆಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ ಕಟ್ಕೊಡಿ ಅಂದರೆ ಈಗ ಇದರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಖಂಡಿತವಾಗಲೂ ಕೂಡ ಆ ದೇವಾನು ದೇವತೆಗಳು ನಮ್ಮ ಸುತ್ತ ನಿಂತು ಆ ಅಮ್ಮನವರ ಚರಿತ್ರೆಯನ್ನು ಅಥವಾ ಅಮ್ಮನವರ ವಿಚಾರವನ್ನು ಕೇಳಿಸ್ಕೊತಿದ್ದಾರೆ ಅಂತ ಈ ರಾಮಾಯಣದಲ್ಲಿ ಹೇಳ್ತಾ ಇರ್ತೀವಿ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನ ಮಾರುತಿಮ್ ನಮತ ರಾಕ್ಷಸ ಅಂತ ಎಲ್ಲಿ ಎಲ್ಲಿ ರಾಮನ ನಾಮ ಪಠನೆ ಆಗ್ತಿರುತ್ತೋ ಎಲ್ಲಿ ಎಲ್ಲಿ ರಾಮನ ಶಬ್ದ ಆಗ್ತಾ ಇರುತ್ತೋ ಅಲ್ಲಿ ನಾನು ಇರ್ತೇನೆ ಕೃತಮಸ್ತಕಾಂಜಲಿ ವೆಂಕಟೋಷ್ಣ ಒಂದು ಇದು ಜ್ಞಾಪಕ ಬರುತ್ತೆ ರೀ ನನಗೆ ಇನ್ ಒಂದು ಸತಿ ರಾಮಾಯಣ ನಡೀತಾ ಕಥೆಯನ್ನು ಪ್ರವಚನ ನಡೀತಿರುತ್ತಂತೆ ನಡೀತಿರುವಾಗ ಆಂಜನೇಯ ಒಬ್ಬ ಮುದುಕನ ವೇಷದಲ್ಲಿ ಬಂದು ಆ ಮೂಲೆಯಲ್ಲಿ ಕೂತ್ಕೊಂಡಿದ್ದಂತ ವಯಸ್ಸಾದ ವೃದ್ಧನ ರೂಪದಲ್ಲಿ ಆಂಜನೇಯ ಬಂದು ಆ ರೂಪ ಕೂತ್ಕೊಂಡಿದ್ದಾನಂತೆ ಕೂತ್ಕೊಂಡು ಆ ಇಡೀ ರಾಮಾಯಣ ಎಲ್ಲ ಮತೆಯೆಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಇನ್ನೂ ಯಾರು ರಾಮನ ಬಗ್ಗೆ ಅಂತ ಹಿಂಗೆ ಹಿಂಗೆ ಹಿಂದೆ ಹಿಂದೆ ತಿರ್ಕೊಂಡು ತಿರ್ಕೊಂಡು ಬೇಜಾರ್ಕೊಂಡು ಹೋದಂತೆ ಇಷ್ಟು ಬೇಗ ಮುಗಿಸ್ಬಿಟ್ರಾ ಅಂತ ಗೊತ್ತಾಯ್ತಾ ನೀವು ಈ ರಾಮ 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 ಅಂತ ಭಕ್ತಿಯಿಂದ ಕರೀರಿ ಅಲ್ಲಿ ಆಂಜನೇಯ ಇರ್ತಾನೆ ಎತ್ತರ ಎತ್ತರ ರಘುನಾಥ ಕೀರ್ತನ ಎಲ್ಲಿ ರಘುನಾಥನ ಕೀರ್ತನೆ ಆಗುತ್ತೋ ಅಲ್ಲಿ ನಾನು ಇರ್ತೀನಿ ಅಂತಾನೆ ಗೊತ್ತಾಯ್ತಾ ಹಾಗೆ ಎಲ್ಲಿ ಈ ಜಗದಂಬರಿ ಇಡೀ ಸೃಷ್ಟಿ ಅವಳೆ ಬ್ರಹ್ಮ ವಿಷ್ಣು ಮಹೇಶ್ವರ ಜಗದಂಬಿಕೆ ಎಲ್ಲದಕ್ಕೂ ಸೃಷ್ಟಿ ಅವಳೆ ಅಂತಹ ಜಗನ್ಮಾತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ವಶಿನ್ಯಾದಿ ದೇವತೆಗಳು ಅಂದರೆ ಅವಳ ಅಂಶ ಅಂತ ನಾವು ಯಾವಾಗ ಹೇಳ್ತಾ ಇದ್ದೀವಿ ಅಂತಹ ವಿಚಾರವನ್ನು ಮಾತಾಡ್ತಿದ್ದೀವಿ ಅಂತಂದರೆ ಅದು ಕೇಳೋದಕ್ಕೋಸ್ಕರವಾಗಿ ದೇವಾನು ದೇವತೆಗಳು ಸುತ್ತಾ ಇರ್ತಾರಂತೆ ಇಲ್ಲಿ ನಾನು ನೀವು ಪ್ರೇಕ್ಷಕ ಮಹಾಪ್ರಭುಗಳು ಕೇಳ್ತಾ ಇರ್ತಕ್ಕಂಥವರೆಲ್ಲ ಎಲ್ಲಿ ಎಲ್ಲಿ ಕೇಳ್ತಾ ಇರ್ತಾರೋ ಅಲ್ಲಿ ಆ ದೇವತೆಗಳು ಇರ್ತಾರೆ ಅಂದರೆ ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂತಹ ಈ ಒಂದು ವಿಚಾರ ಹಾಗಾಗಿ ಆ ಒಂದು ವಶಿನ್ಯಾದಿ ದೇವತೆಗಳ ಒಂದು ಶಕ್ತಿ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಪಾರಮಾರ್ಥಿಕವಾಗಿ ಮತ್ತು ಭೌತಿಕವಾಗಿರುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಕ ವರ್ಣಮಾಲೆಯಲ್ಲಿ ಐವತ್ತು ಅಕ್ಷರಗಳು ಅಲ್ವಾ ಇದಾವರೆಗೂ ಐವತ್ತು ಅಕ್ಷರಗಳಿದೆ ಈ ಐವತ್ತು ಅಕ್ಷರಗಳು ಏನು ಅಂತಂದರೆ ಅವರು ಪ್ರತಿ ಅಕ್ಷರದಲ್ಲೂ ಕೂಡ ಈ ವಶನ್ಯಾದಿ ದೇವತೆಗಳು ಅಲಂಕರಿಸಿದ್ದಾರೆ ಆಶ್ಚರ್ಯ ಅನಿಸುತ್ತಲ್ಲ ಪ್ರತಿ ಅಕ್ಷರದಲ್ಲೂ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ವರ್ಣಮಾಲೆಯಲ್ಲಿರ್ತಕ್ಕಂತಹ ಕೆಲವು ಅಕ್ಷರಗಳನ್ನು ಜೋಡಣೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂತಹ ಅರ್ಥವನ್ನು ಸೇರಿಸಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಆ ಅಕ್ಷರಗಳಲ್ಲಿರ್ತಕ್ಕಂಥವ್ರು ಯಾರು ಈ ವಶಿನ್ಯಾದಿ ದೇವತೆಗಳು ಈ ಒಂದು ವಶಿನ್ಯಾದಿ ದೇವತೆಗಳು ಪ್ರತಿ ಒಂದು ಅಕ್ಷರದಲ್ಲಿದ್ದಾರೆ ಅಂದರೆ ಪ್ರತಿ ಅಕ್ಷರನೂ ಮಂತ್ರನೇ ಪ್ರತಿ ಅಕ್ಷರದಲ್ಲೂ ಮಂತ್ರ ಇದೆ ಪ್ರತಿ ಅಕ್ಷರ ಅಕ್ಷರ ಇದ್ದರೆ ತಾನೇ ಪದ ಪದ ಇದ್ದರೆ ಮುಂದಕ್ಕೆ ವಾಕ್ಯಗಳು ವಾಕ್ಯಗಳಾದಮೇಲೆ ಶ್ರುತಿ ಪುರಾಣ ವೇದ ವಾಕ್ಯ ಅದು ಇದು ಅಂತ ಅಂದ್ಬಿಟ್ಟು ಹಾಗಾಗಿ ಈ ಒಂದು ಪ್ರತಿ ಅಕ್ಷರದಲ್ಲೂ ಕೂಡ ಈ ವಶನ್ಯಾದಿ ವಾಗ್ದೇವತೆಗಳು ಅಲ್ಲಿ ಅಲಂಕರಿಸಿದ್ದಾರೆ ಆದರೆ ನೀವು ಕೇಳ್ಬೋದು ಎಂಟು ಜನ ಕೌ ಇದ್ದಾರೆ ವಶನ್ಯಾದಿ ಯಾರ್ಯಾರು ಯಾವ್ಯ ಅದಕ್ಕೆ ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಅಂದರೆ ರೀ ನನಗೆ ಭಾರಿ ಖುಷಿಯಾಗತ್ತೆ ಇದೆಲ್ಲ ಹೇಳೋದಕ್ಕೆ ನೋಡಿ ಅವನ್ನು ಅದನ್ನು ಎಂಟು ವರ್ಗಗಳಾಗಿ ಮಾಡಿದ್ದಾರೆ ಅವರ್ಗ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಯವರ್ಗ ಶವರ್ಗ ಎಂಟು ಅಲ್ವಾ ಅವರ್ಗಗಳು ಯಾವುದು ಆ ಐ ಇರ್ ಎ ಐ ಅದು ಕವರ್ಗ ಕಾಕಾ ಕಗನ್ಯ ಚವರ್ಗ ಟ ಚನ್ಯ ಟವರ್ಗ ಟನ ಟವರ್ಗ ತನ ಪ್ರೈಮರಿ ಪ್ಲಸ್ ಪಾಠ ಹೇಳ್ತಾ ಇದ್ದೀನಿ ನಾನು ಅಲ್ವಾ ಈ ಒಂದು ಪ್ರತಿಯೊಂದು ವರ್ಗಗಳಲ್ಲೂ ಕೂಡ ಆ ಎಂಟು ವರ್ಗಗಳಲ್ಲಿ ಈ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣಿ ಜೈನಿ ಸರ್ವೇಶ್ವರಿ ಕೌಲಿನಿ ಇವರು ಆ ವರ್ಗಗಳಲ್ಲಿ ಅವರು ಅಲಂಕರಿಸಲಾಗ್ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇದೆಯಾ ಹಾಗಾಗಿ ಈ ಒಂದು ಎಂಟು ಜನ ಅಲ್ಲಿ ಅಲಂಕರಿಸಿದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಹುಡುಗನಿಗೆ ಅಥವಾ ಹುಡುಗಿಗೆ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಾಗ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಯಾತಕ್ರಿ ಮಾಡಿಸ್ತೀವಿ ಅಕ್ಷರ ದೇವತೆಗಳ ಒಂದು ಅನುಗ್ರಹ ಅಂತ ಆ ತಗಳ ಪುತ್ಗತಗಳ ಬರೆಯ ಅಂತ ಬರ್ಸಲ್ಲ ಅವ್ರಿಗೆ ಅದಕ್ಕೊಂದು ಮುಹೂರ್ತ ನೋಡ್ತೀವಿ ಹೌದಾ ನಮ್ಮ ಮಕ್ಕಳಿಗೆ ಮುಹೂರ್ತ ನೋಡ್ತೀವಿ ಅಕ್ಷರಾಭ್ಯಾಸಕ್ಕೆ ಜ್ಯೋತಿಷಿ ಹತ್ರ ಹೋಗಿ ಇವರು ಇಂಥ ದಿವಸ ಹುಟ್ಟಿದ್ದಾರೆ ನಕ್ಷತ್ರ ಇದು ನಾಮ ಇದು ಇದಿದು ಇವರಿಗೆ ವಿದ್ಯಾಭ್ಯಾಸಕ್ಕೆ ಆರಂಭ ಮಾಡಬೇಕು ಯಾವ ದಿವಸ ಚೆನ್ನಾಗಿದೆ ಯಾವ ದಿವಸ ಚೆನ್ನಾಗಿಲ್ಲ ಅವರಿಗೆ ವಿದ್ಯಾ ಅಭಿವೃದ್ಧಿ ಆಗೋದಕ್ಕೆ ಅವ್ರಿಗೆ ಜ್ಞಾನಾಭಿವೃದ್ಧಿ ಆಗೋದಕ್ಕೆ ಯಾವ ಸೂಕ್ತವಾದ ಕಾಲ ಅಂತ ಕೇಳ್ತೀವಿ ಹಾಗೇ ಆ ಒಂದು ದಿವಸ ಈ ಅಕ್ಷರ ದೇವತೆಗಳಾಗಿರ್ತಕ್ಕಂತಹ ವಾಗ್ದೇವಿಗಳನ್ನು ಅಥವಾ ವೈಷಿನ್ಯಾದಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮಗುಗೆ ಒಳ್ಳೆಯ ಸದ್ಬುದ್ಧಿ ಕೊಟ್ಟು ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡು ಅಂತ ನಾವು ಕೇಳ್ಕೋತೀವಿ ಅಲ್ವ ಎಷ್ಟು ಪ್ರಾಮಿನೆನ್ಸ್ ಕೊಡ್ತೀವಿ ರೀ ನಾಮಕರಣಕ್ಕೆ ಹಾಗೆ ಹೆಸರಿಗೆ ನಾಮಕರಣ ಇದಕ್ಕೆ ಭಾಳ ಪ್ರಾಮಿನೆನ್ಸ್ ಯಾಕಂದ್ರೆ ಅವ್ನ ಲೈಫೇ ಅದಲ್ವಾ ವಿದ್ಯೆ ಹಾಗಾಗಿ ಶೃಂಗೇರಿಗೆ ಹೋಗಿ ಶಾರದಾ ಪೀಠದಲ್ಲೋ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಮ್ ಅಮ್ಮನೋ ಜಾಗನೇ ಪ್ರಿಫರ್ ಮಾಡೋದು ಅಲ್ವಾ ಶೃಂಗೇರಿಗೆ ಹೋಗಿ ಶಾರದಾ ಪೀಠದಲ್ಲಿ ಗುರುಗಳ ಮುಂದೆ ಬರೆಸೋ ಅಥವಾ ಅಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರನ್ನು ಯಾರು ಹಿಡಿದು ಅವ್ರನ್ನ ಅಲ್ಲಿ ಬರೀಲಿ ಅಂತ ಯಾಕೆ ವಾಗ್ದೇವಿ ಅಲ್ಲಿರ್ತಕ್ಕಂಥ ಜಾಗ ಹಾಗಾಗಿ ಅದಕ್ಕೆ ಅಷ್ಟು ಪ್ರಾವಿ ಪ್ರಿ ಪ್ರಿಫರೆನ್ಸು ಪ್ರಾವಿಷ್ಯ ಕೊಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅದು ಹಾಗಾಗಿ ಈ ಯಾರು ಮಾಡ್ತೀವಿ ಅಂತ ವಾಗ್ದೇವಿಗಳು ವಶಿನ್ಯಾತಿ ದೇವತೆಗಳು ಎರಡನೇದು ಅದಾದ ಮೇಲಿಂದ ಒಬ್ಬೊಬ್ಬರಿಗೂ ಒಬ್ಬೊಬ್ರಿಗೂ ಒಂದೊಂದು ಜಾಗ ಯಾವುದಪ್ಪ ಅದು ಅಂತಂದರೆ ನೋಡಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಇಂದ್ರಿಯಗಳು ಏನೇನಿದೆ ಆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ದೇವಿಯ ಅಲಂಕಾರವಾಗಿಬಿಟ್ಟಿದೆ ಅವರು ಅದಕ್ಕೆ ರೆಸ್ಪಾನ್ಸಿಬಲ್ ಎಷ್ಟು ಸೂಕ್ಷ್ಮ ವಿಚಾರಗಳು ನೋಡಿ ನಾವು ಜನರಲ್ ಆಗಿ ರಾಮ ದಶರಥ್ ಮಹಾರಾಜ ಇದ್ದ ಅವ್ನಿಗೆ ಮೂರು ಜನ ಹೆಣ್ತಿರು ಕೌಸಲ್ಯ ಸುಮಿತ್ರ ಕೈಕೇಯಿ ಅವನ ಅಯೋಧ್ಯಲ್ಲಿದ್ದ ಆ ಕಥೆಗಿಂತನೂ ಇದು ಎಷ್ಟು ಅಂದರೆ ತುಂಬ ಅದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಕಥೆಗಿಂತನೂ ಇದು ನಿಜವಾಗ್ಲೂ ಇದನ್ನ ಇದೆಯಾ ನಮ್ಮಲ್ಲಿ ಅಂತ ಶರೀರದಲ್ಲಿ ಇಲ್ಲದೇ ಇರೋದೇ ಇಲ್ಲ ಹಾಗಾಗಿ ಆಯಾಯ ದೇವತೆಗಳು ಆಯಾಯ ಅಂಗದಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ ಯಾವ್ಯಾವ ಅಂಗದಲ್ಲಿ ಕೂತಿದ್ದಾರೆ ಅಂದರೆ ನಾವು ವಾಕ್ ಮಾತಾಡಬೇಕು ಅಂತಂದರೆ ಯಾವ್ಯಾವ್ದು ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಅಂದರೆ ಕತ್ತಿಂದ ಮೇಲುಗಡೆಗೆ ಅಲ್ವಾ ನಮ್ಮ ಬೇರೆ ಯಾವುದೂ ಇಲ್ಲ ಇಲ್ಲಿಂದ ಕತ್ತಿನ ಮೇಲುಗಡೆಗೆ ಶಿರೋ ಭಾಗದಲ್ಲಿ ಆ ಅಂಗಗಳು ಕೆಲಸ ಮಾಡುತ್ತೆ ಈ ಅಂಗದಲ್ಲಿ ಎಂಟು ಮೇಜರ್ ಆಗಿರ್ತಕ್ಕಂಥ ಪದಾರ್ಥ ಭಾಗಗಳು ಅಂಗಗಳು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡುತ್ತೆ ಮೊದಲನೇದು ಗಂಟ್ಲು ಇರಬೇಕಾ ಗಂಟಲು ಅಂತ ತಗೊಂಡಾಗ ಅಂದರೆ ಕಂಠ ಆಮೇಲೆ ದವಡೆಗಳು ಮೇಲ್ಗಡೆ ಇರ್ತ ಹಲ್ಲ ಹಲ್ ಮೇಲ್ಗಡೆ ಇರ್ತಕ್ಕಂಥದ್ದು ದವಡೆಗಳು ಆ ದವಡೆಗಳು ಅಂತ ಆದಮೇಲೆ ತುಟಿಗಳು ಪಾ ಮಾ ಅಂತ ಮಾಡಬೇಕಿದ್ರೆ ನಮಗೆ ಅದು ಬೇಕಲ್ಲ ತುಟಿಗಳು ಈ ತುಟಿಗಳು ತುಟಿಗಳಾದಮೇಲೆ ದಂತಗಳು ದಂತಗಳ ಮೇಲ್ ದಂತ ಕೆಳಗೆ ದಂತ ಆಗ್ತಲ್ಲ ಎರಡೂ ಕೆಲವರು ನೋಡಿ ಈ ಮುಂದ್ಗಡೆ ಹಲ್ಲು ಮುರಿದೋಗಿರುತ್ತೆ ಸೇರು ಪ ಅಕ್ಷರಗಳನ್ನ ಹೇಳೋಕ್ಕಲ್ಲ ಸಿಸ್ ಅಂತಾರೆ ಅವರು ಪ್ರೊನೌನ್ಸೇಷನ್ ತಪ್ಪಾಗುತ್ತೆ ಅದು ಕೂಡ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಲ್ವಾ ದಂತಗಳು ಆಮೇಲೆ ಅಂಗಳು ಅಂತ ಕರಿತೀವಿ ಗೊತ್ತಾ ಈ ನಾಲ್ಕು ಇದ್ರ ಮೇಲ್ಗಡೆ ಹಿಂಗಿರುತ್ತಲ್ವ ಆ ಮೇಲ್ಗಡೆ ಜಾಗ ಬಾಯಿ ಒಳಗಡೆ ಮೇಲ್ಗಡೆ ಜಾಗ ಅದು ಅಂಗಳು ಅನ್ನುವಾಗ ನಮಗೆ ಅದು ತಗಲಿಸ ತಗಲಿಲ್ಲ ಅಂದರೆ ನಿಮಗೆ ಸ್ಪಷ್ಟವಾಗಿ ಬರೋದಿಲ್ಲ ನೋಡಿ ಅಂಗಳು ಅದರಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಒಂದು ಎರಡು ಪ್ರಯತ್ನಗಳಾಗತ್ತೆ ಒಂದು ಅಭ್ಯಂತರ ಪ್ರಯತ್ನ ಒಂದು ಬಾಹ್ಯ ಪ್ರಯತ್ನ ಅಂತ ಅಭ್ಯಂತರ ಅಂದರೆ ಒಳಗಡೆ ಪ್ರಯತ್ನ ಮಾಡ್ತಕ್ಕಂಥದ್ದೊಂದು ಬಾಹ್ಯ ಪ್ರಯತ್ನ ಅಂದರೆ ಈಚೆ ಕಡೆ ಮಾಡ್ತಕ್ಕಂಥದ್ದು ಇದಿಷ್ಟು ಆದಮೇಲೆ ಬಹಳ 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 ಇಂಪಾರ್ಟೆಂಟ್ ಅಂತಂತಂದರೆ ನಾಲಿಗೆ ಯಜಮಾನ್ರು ಅಲ್ವಾ ಇವರು ಭದ್ರ ಇಲ್ಲ ಅಂತಂತಂದರೆ ಅಷ್ಟೇ ಹಾಗಾಗಿ ಇದಿಷ್ಟಕ್ಕೂ ರೆಸ್ಪಾನ್ಸಿಬಿಲಿಟಿ ಯಾರು ಈ ವಶನ್ಯಾದಿ ವಾಗ್ದೇವತೆಗಳು ಅಲ್ವಾ ಹಾಗಾಗಿ ಈ ಒಂದು ವಶನ್ಯಾದಿ ದೇವತೆಗಳು ಇವರು ಎಷ್ಟು ಶಕ್ತಿಶಾಲಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಆದಿವ್ಯಾಧಿ ಇದನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಇದೇನು ಆದಿವ್ಯಾಧಿ ಅಂತೀರಿ ಅಂತಂದರೆ ಆದಿ ಅಂತಂದರೆ ಒಳಗಡೆ ಇರ್ತಕ್ಕಂಥ ರೋಗಗಳು ಮನೋರೋಗ ಅದು ಇದು ಇರುತ್ತಲ್ಲ ಬೇಕಾದಷ್ಟು ಅದು ಹೇಳೋಕ್ಕಾಗಲ್ಲ ಅಂತಹ ಬೇಕಾದಷ್ಟು ಒಳಗಡೆ ಇರತಕ್ಕಂಥ ರೋಗ ವ್ಯಾಧಿ ಶರೀರಕ್ಕೆ ಬರ್ತಕ್ಕಂಥ ರೋಗಗಳು ನೋಡಿ ಎಷ್ಟು ವ್ಯತ್ಯಾಸ ಇದೆ ಅನ್ಕೋದು ಆದಿವ್ಯಾಧಿ ಹರಡ್ ರೋಣ ಮೃತ್ಯು ದಾರಿದ್ರ ಆಸೆ ನಮ್ಮ ಶ್ರೀ ಪುಷ್ಠಿಂಗ್ ಕೀರ್ತಿ ಒಂದೇ ಶ್ರೀ ವಿಪ್ರ ಪಾದ ವಿಪ್ರಂಗೆ ನಮಸ್ಕಾರ ಮಾಡುವಾಗ ಆದಿವ್ಯಾಧಿ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಆದಿ ಒಳಗಡೆ ಇರ್ತಕ್ಕಂಥ ನೋಡಿ ಎಷ್ಟೋ ಸರ್ತಿ ನಮಗೆ ಉಪಯೋಗಿಸ್ತಿದ್ರು ಎಷ್ಟೋ ಜನ ಗೊತ್ತಿಲ್ಲ ಆದಿವ್ಯಾಧಿ ಅಂತೀವಿ ಹಾಗಾಗಿ ಅಂತಹ ಒಂದು ಶಕ್ತಿಯನ್ನು ನಾಶ ಮಾಡ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಇದಕ್ಕೆ ಮುಂದಕ್ಕೆ ಇನ್ನೂ ವಿವರ ಹೇಳೋಣ ಖಂಡಿತ ಗುರುಗಳು ಒಂದು ಬ್ರೇಕ್ ತಗೊಳ್ಳೋಣ ಆಗಿದ್ರೆ ವೀಕ್ಷಕರೇ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ವಿರಾಮದ ವಿರಾಮದ ಬಳಿಕ ಬಳಿಕ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀರಾಮಕೃಷ್ಣ ಶಾಸ್ತ್ರಿಗಳು ನಮ್ಮೊಟ್ಟಿಗೆ ಇದ್ದಾರೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತಾ ಇದ್ದಾರೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಬಹುದು ಆ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳು ಪರಿಹಾರ ಮಾರ್ಗಗಳು ಬೇಕಿದ್ದಲ್ಲಿ ನೀವು ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಭೇಟಿಯಾಗಲಿಕ್ಕೆ ಅವಕಾಶವಿದೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿರುತ್ತೆ ಇನ್ನು ಜಾತಕವನ್ನು ನಾವು ಬರೆಸಿಲ್ಲ ಜಾತಕವನ್ನು ಬರೆಸ್ಕೊಳ್ಬೇಕು ಅನ್ನೋಂಥವ್ರಿಗೆ ಒಂದು ಒಳ್ಳೆ ಅವಕಾಶವಿದೆ ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ ಆ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಇನ್ನು ಇವತ್ತಿನ ಸಂಚಿಕೆನಲ್ಲಿ ಲಲಿತಾ ಸಹಸ್ರನಾಮದ ವಿಶೇಷತೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ ಇನ್ನು ವಾಗ್ ದೇವತೆಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಬನ್ನಿ ಇನ್ನೊಂದಷ್ಟು ಮಾಹಿತಿಯನ್ನ ತಿಳ್ಕೊಳೋಣ ಬ್ರಗ್ಗಿಂತ ಮುಂಚೆ ನಾವು ಹೇಳ್ತಾ ಇದ್ವಿ ವಶಿನ್ಯಾದ ದೇವತೆಗಳು ಹೊರ ವಾಗ್ ದೇವತೆಗಳು ಎಲ್ಲಾ ಅವರಿಲ್ದೇವ್ರು ಆಗೋದಿಲ್ಲ ಅಕ್ಷರಗಳು ಹೇಳ್ದೆ ಆ ಆ ಇ ಉ ಏನಿದೆ ಅವೆಲ್ಲ ಕೂಡ ವರ್ಗಾಚ ವರ್ಗಾಟ ವರ್ಗಾತ ಹಾಗೆ ಈ ಆದಿ ವ್ಯಾಧಿಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಕೂಡ ಅವ್ರಿಗೆ ಆದಿ ಅಂತ ಹೇಳಿದೆ ನಮ್ಮ ಒಳಗಡೆ ಇರತಕ್ಕಂಥದ್ದು ವ್ಯಾಧಿ ಅಂದರೆ ಶರೀರಕ್ಕೆ ಬರ್ತಕ್ಕಂಥದ್ದು ಹೀಗೆ ಈ ವಾಗ್ದೇವತೆಗಳ ಸ್ಪೆಷಲ್ ಏನು ಅಂತಂತಂದರೆ ಈ ಅವರವರ ಒಂದು ಶಕ್ತಿ ಏನು ಅಂದರೆ ಮಂತ್ರಗಳು ಅಂತ ಹೇಳಿದ್ವಿ ನಾವು ಯಾವ್ಯಾವ ಮಂತ್ರಗಳಿಗೆ ಅವರು ಜವಾಬ್ದಾರಿ ಅಂತ ಯಾರೋ ಒಬ್ಬರ ಪೋರ್ಟ್ಫೋಲಿಯೋ ಇರುತ್ತೆ ಅಲ್ವಾ ಎಲ್ಲದಕ್ಕೂ ಒಬ್ಬರೇ ಮಾಡೋಕ್ಕಾಗಲ್ಲ ಈಗ ವಶೀಕರಣ ಮಂತ್ರ ಅಂತ ನೋಡಿ ವಶಿನಿ ಅಂತ ಅವ್ರ ಹೆಸರು ಯಾವುದಕ್ಕೆ ರೆಸ್ಪಾನ್ಸಿಬಿಲಿಟಿ ಆ ವರ್ಗ ಇವು ಆ ಅಕ್ಷರಗಳಿಗೆ ಇವರು ಇದು ವಶಿನಿ ಅಂತಂತಂದರೆ ನಾವು ತಪ್ಪಕ್ಕೆ ತಿಳ್ಕೊಂಬಿಡೋದು ವಶೀಕರಣ ತಕ್ಷಣ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡೋದು ಅಟ್ರ್ಯಾಕ್ಟ್ ಮಾಡ್ಕೊಂಬಿಡೋದು ಅದು ಇದು ಅಲ್ಲ ಅಲ್ಲ ವಶಿನಿ ಅಂತಾರೆ ಈಗ ನೀವು ನಾನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದರೆ ನೀವು ನನ್ನ ಮಾತನ್ನು ಕೇಳ್ತಾ ಇದ್ದೀರಿ ಅಂದರೆ ನೀವು ಇಂಟ್ರೆಸ್ಟ್ ಆಗಿದ್ದರೆ ತಾನೇ ನನಗೆ ನನ್ನ ಮಾತು ಕೇಳೋಕ್ಕಾಗುತ್ತೆ ಇಲ್ದಿದ್ರೆ ಏನಾಗುತ್ತೆ ಅದು ನಲ್ಲಿಫೈ ಆಗಿಬಿಡುತ್ತೆ ಅಯ್ಯೋ ನಾನು ಹೇಳೋದು ನೀವು ತಲೆ ಕೆಡಿಸ್ಕೊಳ್ದೆ ಕೂತಿದ್ರೆ ನಿದ್ದೆ ಮಾಡ್ತಾ ಕೂತಿದ್ರೆ ಏನಾಗುತ್ತೆ ಅದು ಆಗೋಲ್ಲ ಅಂದರೆ ನನ್ನ ಮಾತು ನಿಮಗೆ ತುಂಬ ಇಷ್ಟ ಆಗಿದೆ ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ಭಾಳ ಮುತುವರ್ಜಿಯಿಂದ ಕೇಳ್ತಾ ಇದ್ದೀರಿ ಅಂದರೆ ನನ್ನ ಮಾತಿಂದ ನೀವು ವಶೀಕರಣ ಆಗಿದ್ದೀರಿ ವಶೀಕರಣದ ನಾನು ನಿಮ್ಮನ್ನು ವಶೀಕರಣ ಮಾಡ್ಕೊಂಬಿಟ್ಟೆ ಅಂತಲ್ಲ ಈಗ ಒಬ್ಬ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಮಾತಾಡ್ತಿದ್ದಾರೆ ಅಂದರೆ ಪರಸ್ಪರ ವಶೀಕರಣ ಆಗಿದ್ರೇ ವಶೀಕರಣ ಅನ್ನೋದನ್ನು ನಾವು ಬೇರೆ ನೆಗೆಟಿವ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಓ ಸ್ತ್ರೀ ವಶೀಕರಣ ಆ ವಶೀಕರಣ ನೋ 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 ವಶೀಕರಣ ಅಂದರೆ ಒಬ್ರಿಗೊಬ್ರಿಗೆ ಒಂದು ಅನ್ಯೋನ್ಯತೆ ಬೆಳೆಯತಕ್ಕಂತಹ ಒಂದು ಆ ಒಂದು ಬಾಂಡಿಂಗ್ ಅದಿಲ್ಲ ಅಂತಂದರೆ ಹೆಂಗ್ರೀ ಆಗುತ್ತೆ ಅದು ತಾಯಿ ಮಗನ ಮಾತಾಡ್ಸ್ತಿರ್ತಾನೆ ಅವಳನ್ನ ಇಷ್ಟಪಟ್ಟರೆ ತಾಯಿ ಮಗ ಇಲ್ಲಂದರೆ ಸರಿ ಹೋಗೋದಿಲ್ಲ ಹೀಗೆ ತಂದೆ ಮಗಳು ಅದು ಸಾಮಾನ್ಯವಾಗಿ ಆ ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ಆ ವಶೀಕರಣ ಮಾಡ್ಕೊಂಡು ಏ ನಮ್ಮಪ್ಪನ ಮಾತಾಡ್ತೀರ ಮಾತಾಡ್ತಾನೆ ಇರಬೇಕು ಅನ್ಸತ್ಕೊಳ್ಳ ನೀವು ಯಾರ ಹತ್ರ ನೋಡ್ತಾರೆ ಇವ್ರು ಮಾತಾಡ್ತಿದ್ರೆ ಕೇಳಬೇಕು ಅಂತ ಇದೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ವಶಿನಿ ನೋಡಿ ನಿಮ್ಗೆ ಗೊತ್ತೇ ಇರೋಲ್ಲ ಇದು ಯಾರಪ್ಪ ಇದು ಇಷ್ಟೆಲ್ಲ ಮಾಡಿಸ್ತಾ ಇದ್ದರೆ ಅಟ್ರಾಕ್ಷನ್ನು ಅದು ಇದು ಅಂತ ಮಾತಾಡ್ತೀವಿ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲ್ಟಿನ ಯೋಚನೆ ಮಾಡೋದಿಲ್ಲ ನಾವು ಹೂ ಇಸ್ ದಟ್ ಇವರೇ ವಶಿನಿ ಇವರು ಏನಾಗುತ್ತೆ ಆ ವಶೀಕರಣ ಅದಕ್ಕೋಸ್ಕರ ಮೊದಲು ವಶಿನಿ ಅಂತ ಬಂದಿದ್ದಕ್ಕೆ ಅವ್ರನ್ನ ವಾಗ್ ವಾ ಅವ್ರನ್ನ ವಶಿನ್ಯಾದಿ ದೇವತೆಗಳು ವಶಿನಿ ವಶಿನ್ಯಾದಿ ದೇವತೆಗಳು ಹಾಗಾಗಿ ವಶಿನ್ಯಾದಿ ದೇವತೆಗಳಲ್ಲಿ ಇವರು ಮೊದಲನೇದು ಎರಡನೇದು ಕಾಮೇಶ್ವರಿ ಕಾಮೇಶ್ವರಿ ತಕ್ಷಣ ಕೆಟ್ಟದಾಗ ಆಲೋಚನೆ ಮಾಡೋದಲ್ಲ ಕಾಮ ಅಂತಲ್ಲ ಅದು ಕಾಮ ಅಂತಂತಂದಾಗ ನಿಮ್ಮ ಇಚ್ಛೆಗಳು ನಿಮ್ಮ ಮನಸ್ಸಿನಲ್ಲಿ ನಿಮಗೇನು ಏನು ಬೇಕೋ ಅದು ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ನನಗಿಂಥದ್ದು ಬೇಕು ಅಂತ ಕೇಳುವಾಗ ಅದನ್ನು ಕೊಡ್ತಕ್ಕಂಥ ಮಂತ್ರಗಳಿದೆ ಅಲ್ವಾ ನನಗಿಂಥದ್ದು ಬೇಕು ಅಂತ ಆ ಮಂತ್ರ ಹೇಳಿದ್ರೆ ಆ ಮಂತ್ರಕ್ಕೆ ಏನಾಗುತ್ತೆ ಅಧಿದೇವತೆ ಯಾರು ಇವರು ಕಾಮೇಶ್ವರಿ ಈ ಮಂತ್ರ ಹೇಳಿದ್ರೆ ನನಗೆ ಇದು ಬರುತ್ತೆ ಅನ್ನೋದಾದರೆ ಆ ಮಂತ್ರಕ್ಕೆ ಅಧಿದೇವತೆ ಅವರು ಹಾಗಾಗಿ ಈ ಕಾಮೇಶ್ವರಿ ಅಂತಕ್ಕಂಥದ್ದು ಅದು ಹಾಗಾಗಿ ನಿಮಗೆ ಯಾವ ಕೋರಿಕೆಗಳು ಬೇಕೋ ಆ ಏನು ಮಂತ್ರಗಳನ್ನು ಹೇಳ್ತಾ ಇದ್ದೀರೋ ಯಾಕಂದರೆ ನಾನು ಶಬ್ದಗಳನ್ನ ನೀಡಬೇಕು ಅಕ್ಷರಗಳು ಮಂತ್ರಗಳಂದರೆ ಪ್ರತಿ ಅಕ್ಷರಾಣು ಮಂತ್ರಾನೇ ಈಗ ನೀವು ಇನ್ಮೇಲೆ ಏನಾದ್ರು ಮಾತಾಡ್ಬೇಕಾದ್ರೆ ನಿಮಗೆ ಅದು ಕ್ಲಿಕ್ ಆಗುತ್ತೆ ಆ ಅಕ್ಷರ ಹೇಳ್ತಾ ಇದ್ದರೆ ಇದು ಮಂತ್ರ ಅಂತ ಹೇಳಿ ಪ್ರತಿ ಒಂದು ಅಕ್ಷರದಲ್ಲ ಅವ್ರು ಇದ್ದಾರ್ರಿ ಅವ್ರು ಇಲ್ಲ ಅಂದರೆ ನಮ್ಮ ಮಾತು ಏನು ಸಾಧ್ಯವೇ ಇಲ್ಲ ಹಾಗಾಗಿ ಪ್ರತಿ ಅಕ್ಷರಾನು ಮಂತ್ರ ಅಂದರೆ ಶಕ್ತಿ ಇದೆ ಅನ್ನೋದಾದರೆ ಹಾಗಾದರೆ ಆ ಒಂದು ಕೋರಿಕೆಗಳ ಮಂತ್ರಗಳೇನಿದೆ ಅದನ್ನು ಅನುಗ್ರಹಿಸೋರು ಯಾರು ಕಾಮೇಶ್ವರಿ ಮುಂದಕ್ಕೆ ಮೋದಿನಿ ಮೋದ ಆನಂದ ತೃಪ್ತಿ ಇವೆಲ್ಲ ಬರುತ್ತೆ ಎಲ್ಲ ರೀತಿಯ ಆನಂದ ತೃಪ್ತಿನೇ ಇರ್ಬೋದು ಮಗು ನೋಡಿದಾಗ ಆನಂದ ಆಗುತ್ತೆ ನಿಮ್ಗೆ ಏನೋ ಸಿಕ್ಕಿದಾಗ ತೃಪ್ತಿ ಆಗುತ್ತೆ ನೀವೇನೋ ಐ ಎ ಎಸ್ ಪಾಸ್ ಮಾಡಬೇಕು ಅಂತ ಕಷ್ಟಪಟ್ಟು ಓದಿರ್ತೀರಿ ಆಗಿಬಿಡುತ್ತೆ ನಿಮಗೆ ರಿಸಲ್ಟ್ ಬರುತ್ತೆ ಅಲ್ವಾ ಬಂದಾಗ ನೀವು ಏ ಪಾಸಾಗಿಬಿಟ್ಟಿದ್ದೀಯಮ್ಮ ಒಳ್ಳೆಯ ಮಾರ್ಕ್ಸ್ ಬಂದುಬಿಟ್ಟಿದ್ದೇನೆ ನಿಮಗೆ ಆನಂದ ತೃಪ್ತಿ ಸಿಗದು ಹಬ್ಬ ನನಗೆ ಕಷ್ಟಪಟ್ಟರೆ ಸಿಗ್ತದೆ ನನಗೆ ಅಂತ ಹಾಗಾಗಿ ಈ ಒಂದು ಆನಂದ ತೃಪ್ತಿ ಇದೆಲ್ಲ ಬೇಕು ಅಂತಂದರೆ ನಿಮ್ಮ ಪ್ರಯತ್ನಕ್ಕೆ ಒಂದು ಮಂತ್ರ ಆ ಮಂತ್ರಗಳ ಅಧಿದೇವತೆ ಯಾರು ಇವರೇ ಮೋದಿನಿ ಅಲ್ವಾ ಆ ಮಂತ್ರಗಳ ಆನಂದ ತೃಪ್ತಿ ಸಿಗಬೇಕು ಅಂತಂದರೆ ಇಂಥ ಒಂದು ಮಂತ್ರವನ್ನು ಹೇಳಿ ಅಂತಾರೆ ಅಂಥ ಮಂತ್ರವನ್ನು ಹೇಳಿದಾಗ ಏನಾಗುತ್ತೆ ಆನಂದ ಸಿಗುತ್ತೆ ಹಾಗಾದರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಮೋದಿನಿ ಮುಂದೆ ಭೀಮಾಲೆ ಇವರು ನಿರ್ಮಲ ಜ್ಞಾನ ವಿದ್ಯೆ ಮಂತ್ರಗಳು ಒಳ್ಳೆಯ ಜ್ಞಾನವಂತರಾಗಬೇಕು ಒಳ್ಳೆಯ ವಿದ್ಯೆ ಬೇಕು ನಾನು ಒಳ್ಳೆಯದನ್ನು ಆಲೋಚನೆ ಮಾಡಬೇಕು ಮಂತ್ರಶಕ್ತಿಯನ್ನು ನಾನು ಪಡ್ಕೋಬೇಕು ಅಂದರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತಂತಂದರೆ ಯಾರು ಇವರು ಯಾರು ವಿಮಲೆ ಅಂತ ಕರೀತಾರೆ ಇವರು ಇವರು ಯಾವ ಗ್ರೂಪು ಟವರ್ಗ ಆ ಥರ ಹೀಗೆ ಮೋದಿನಿ ಬಂದು ಚವರ್ಗ ಚಾ ಚಾನ್ಯ ಇದು ಟಾಟಾ ಟಾಟಣ ಆಮೇಲೆ ಅರುಣೆ ಅರುಣ ಅಂತಂದ್ರೇನು ಕೆಂಪು ಬಣ್ಣ ಸೂರ್ಯ ಹುಟ್ಟುವಾಗ ಅರುಣ ಕೆಂಪು ಬಣ್ಣ ಆ ಒಂದು ಬಣ್ಣ ಯಾತಕ್ಕೆ ಅಂತಂದರೆ ದೇವತೆಗಳಿಗೆ ಕರುಣೆಗೆ ತೋರಿಸ್ತಕ್ಕಂತಹ ಒಂದು ಬಣ್ಣ ಕೆಂಪು ಬಣ್ಣ ನಾನು ಮುಂದಕ್ಕೆ ಅಮ್ನವರ ಶ್ಲೋಕ ಹೇಳುವಾಗಿರ್ತೇನೆ ಅರುಣಾಂ ಕರುಣಾಥರಂಗಿತಾ ಕ್ಷೇಮ ಪಾಶಾಂಕ ಪುಷ್ಪ ಬಾಣಚಾಪ್ ಅಂತ ಹೇಳುವಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ ಏನದು ಅಮ್ನೋರಿಗೆ ಯಾಕೆ ಅರುಣ ಅಂತ ಕರೀತಾರೆ ಏನು ಅಂತ ಹಾಗಾಗಿ ಅರುಣ ಅಂದರೆ ಕೆಂಪು ಬಣ್ಣ ಕರುಣೆಯನ್ನು ತೋ ಕರುಣಿಸ್ಕೋಬೇಕಾಗಿರ್ತಕ್ಕಂಥ ಮಂತ್ರಗಳು ಗೊತ್ತಾಗ್ತಾ ಇದೆಯಾ ದೇವರಿಂದ ನೀವು ಆ ಕರುಣೆಯನ್ನು ಅನುಗ್ರಹಿಸ್ಕೋಬೇಕು ಅಂತಂದರೆ ಆ ಮಂತ್ರಗಳು ಅದಕ್ಕೆ ಯಾರು ಅಂದರೆ ಅರುಣ ಎಷ್ಟು ಮುದ್ದಾಗಿದೆ ಹೆಸರು ಆಮೇಲಿಂದ ಬಂದು ಜೈನಿ ಹೆಸರೇ ಹೇಳುತ್ತೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಸಕ್ಸಸ್ ಬೇಕು ಅಂದರೆ ಜೈನಿ ಇವರನ್ನು ನಾನು ಏನೋ ಒಂದು ಮಂತ್ರ ನನಗೆ ಅಲ್ಲಿ ಜಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಆ ಜಯ ಪ್ರಾಪ್ತಿಯಾಗ್ತಕ್ಕಂಥ ಮಂತ್ರಕ್ಕೆ ಅಧಿ ಮಾಸ್ಟರ್ ಯಾರು ಇವ್ರೆ ಮೇಡಮ್ನವರು ಗೊತ್ತಾಗ್ತಾ ಇದೆಯಾ ಈ ಒಂದು ಜೈನಿ ಸರ್ವೇಶ್ವರಿ ಅಧಿಕಾರ ಪ್ರಾಪ್ತಿ ಆಗಬೇಕು ನನಗೆ ಅಂತಂತಂದರೆ ಯಾರನ್ನ ಸರ್ವೇಶ್ವರಿ ಹಾಗಾಗಿ ಈ ಅಧಿಕಾರ ಪ್ರಾಪ್ತಿಯಾಗೋದಕ್ಕೆ ಯಾವ ಯಾವ ಮಂತ್ರಗಳು ಏರ್ಪಾಡಾಗಿದೆಯೋ ಅದರಿದೆಯೋ ಅದಷ್ಟಕ್ಕೂ ಅಧಿಷ್ಠಾನ ದೇವತೆಯಾರು ಈ ಜಗನ್ಮಾತೆಯ ಇವಳು ಸರ್ವೇಶ್ವರಿ ಅದಾದಮೇಲೆ ಕಡೆಯಲ್ಲಿ ಕುಂಡಲಿನಿ ಮಂತ್ರಗಳು ಅಂತ ಇದೆ ಅದು ಬೇರೆ ಸಬ್ಜೆಕ್ಟ್ ಆಲ್ಟುಗೆದರ್ ಕುಂಡಲಿನಿ ಮಂತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ ಈ ಒಂದು ದೇವತೆಯಾರು ಕೌಲಿನಿ ಹಾಗಾಗಿ ಈ ಎಂಟು ಜನ ವಶಿನಿ ಕಾಮೇಶ್ವರಿ ಮೋದಿನಿ ವಿಮರೆ ಅರುಣಿ ಜೈನಿ ಸರ್ವೇಶ್ವರಿ ಕೌಲಿನಿ ಇಷ್ಟು ಜನ ಇದಿಷ್ಟಕ್ಕೂ ಅವರು ಲಲಿತಾ ಸಹಸ್ರನಾಮಕ್ಕೆ ಅವರು ಅವರೇ ಹೇಳಿರೋದು ಯಾಕೆ ಹೇಳಿದ್ರು ಅನ್ನೋದನ್ನ ಮುಂದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ ಆಮೇಲೆ ಈ ಲಲಿತಾ ಸಹಸ್ರನಾಮದ ಋಷಿಗಳು ಅಂತ ದುಷ್ಟಾತಲಾದ ದುಷ್ಟಲಾದ ದೇವತೆಗಳು ಅಂತಾರೆ ಅವ್ರಿಗೆ ಋಷಿಗಳು ಅಂತ ಕರಿತೀವಿ ಯಾವುದಾದ್ರು ಒಂದು ಮಂತ್ರ ಹೇಳಬೇಕು ಅಂತಂದರೆ ಲಲಿತಾತ್ರ ಮಂತ್ರ ತೊಗೊಂಡಾಗ ಋಷಿಗಳು ಅಂತ ಹೇಳ್ತೀವಿ ಈ ಋಷಿಗಳು ಅಂತ ಹೇಳಿದಾಗ ಅಶಸ್ವಿ ಲಲಿತಾ ಸಹಸ್ರನಾಮ ಪಾರಾಯಣಕ್ಕ ಋಷಿ ಅಂತ ಹೇಳಿದಾಗ ಇಂಥ ಋಷಿಗಳು ಇಂಥ ಛಂದಸ್ಸು ಇಂಥ ಇದು ಅಂತ ಹೇಳ್ತೀವಿ ನಾವು ಗಾಯತ್ರಿ ಛಂದ ಪರಮಾತ್ಮ ಸ್ವರೂಪಂ ಯಾವ್ಯಾವುದು ರೂಪಗಳು ಅಂತ ಹಾಗಾಗಿ ಈ ವಶಿನ್ಯಾದಿ ದೇವತೆಗಳೇನೆ ಲಲಿತಾ ಸಹಸ್ರನಾಮಕ್ಕೆ ಋಷಿಗಳು ಆಮೇಲೆ ಈ ಒಂದು ಅಮ್ಮನವರ ಶಕ್ತಿಯಿಂದ ಬಂದಂತಹ ಈ ರೂಪಗಳೇನಾಗಿದೆ ಅಂತಂದರೆ ಅವರೇನೇ ಆ ಒಂದು ತಾಯಿಯ ಒಂದು ರೆಪ್ರೆಸೆಂಟೇಟಿವ್ಸ್ ಅಂದರೆ ಅವು ಆ ಎಮ್ಮನೇ ಆ ಎಮ್ಮದ ಒಂದು ಅಂಗ ಅಂತ ನಾನು ಹೇಳಿದೆ ಅವನು ಹಾಗಾಗಿ ಅವರೇ ಈ ಒಂದು ಸಾರಿ ಸಹಸ್ರನಾಮವನ್ನು ಇವರೇನು ಮಾಡ್ತಾರೆ ಅಂತಂದರೆ ಈ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಈ ಒಂದು ಲಲಿತಾ ಸಹಸ್ರನಾಮವನ್ನು ಹೇಳಿದಂಥ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ವಾಗ್ದೇವಿಗಳು ಇಂತಹ ವಾಗ್ದೇವಿಯರನ್ನು ನಾವು ಸದಾ ಸ್ಮರಣೆ ಮಾಡಬೇಕು ಆ ಸ್ಮರಣೆಯನ್ನು ಮಾಡಿದ್ರೆ ಸಾಕು ಏನು ಇಚ್ಛೆ ಇದೆ ಆಟೋಮೆಟಿಕ್ಕಾಗಿ ಅದು ನಡೆದೋಗ್ಬಿಡುತ್ತೆ ಯಾಕಂದರೆ ಅವರೇ ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಇರ್ತಾರಲ್ವ ಹಾಗಾಗಿ ಇವ್ರನ್ನ ನಾವು ನೆನೆಸಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ ಮುಂದೆ ವಾಗ್ದೇವಿಯರನ್ನ ಕುರಿತು ಜಗನ್ಮಾತೆ ಆಗಿರ್ತಕ್ಕಂಥ ಅಂಬಿಕೆ ಲಲಿತಾ ತ್ರಿಪುರ ಸುಂದರಿ ಏನು ಹೇಳಿದ್ಲು ಅಲ್ಲಿ ಮುಂದಕ್ಕೆ ಏನೇನಾಯಿತು ಅನ್ನೋದನ್ನು ನಾವು ಸವಿಸ್ತಾರವಾಗಿ ಹೇಳೋಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ ಇನ್ನೂ ಕುತೂಹಲವಾಗಿರುತ್ತೆ ಮುಂದಕ್ಕೆ ಹೇಳೋಣ ಖಂಡಿತ ಗುರುಗಳೇ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ನಿಮಗೆ ನಮಸ್ಕಾರಮ್ಮ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಲಲಿತಾ ಸಹಸ್ರನಾಮದ ವಿಶೇಷತೆ ವಾಗ್ದೇವತೆಗಳ ವಿಶೇಷತೆ ಅವರ ಕೆಲಸಗಳು ಅಥವಾ ಅವರ ಕಾರ್ಯಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿ ಹೇಳಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು